ಬೆಂಗಾಲ್ ವಾರಿಯರ್ಸ್ ತಂಡ ವಿವೋ ಪ್ರೊ ಕಬಡ್ಡಿ ಸೀಸನ್ 7ರ ಚಾಂಪಿಯನ್ ಆಗಿತ್ತು. ಈ ಬಾರಿ ಬೆಂಗಾಲ್ ವಾರಿಯರ್ಸ್ ತಂಡ ವಿವೋ ಪ್ರೊ ಕಬಡ್ಡಿ ಸೀಸನ್ 7ರ ಟ್ರೋಫಿಯನ್ನು ಎತ್ತಿ ಹಿಡಿಯಲು ಪ್ರಮುಖ ಕಾರಣರಾಗಿದ್ದು ಕರ್ನಾಟಕದ ಮೂಲದ ಆಟಗಾರರು. ಅದರಲ್ಲೂ ಕೂಡ ವಿವೋ ಪ್ರೊ ಕಬಡ್ಡಿ ಸೀಸನ್ 7ರ ಫೈನಲ್ ಪಂದ್ಯದಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಮಿಂಚಿದ್ದು ಕನ್ನಡಿಗ ಸುಖೇಶ್ ಹೆಗಡೆ. ಸುಖೇಶ್ ಹೆಗಡೆ ಫೈನಲ್ ಪಂದ್ಯದಲ್ಲಿ ದಬಾಂಗ್ ದೆಲ್ಲಿ ತಂಡದ ವಿರುದ್ಧ ಒಟ್ಟು 9 ರೈಡಿಂಗ್ ಪಾಯಿಂಟ್ಗಳನ್ನು ಗಳಿಸಿ ರೈಡಿಂಗ್ ವಿಭಾಗದಲ್ಲಿ ಸುಖೇಶ್ ಹೆಗಡೆ ಮಿಂಚಿದ್ದರು. ಇದೇ ಮೊದಲ ಬಾರಿಗೆ ಸುಖೇಶ್ ಹೆಗಡೆ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಆಡುತ್ತಿದ್ದರು. ಸೀಸನ್ ಆರಂಭದಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದ ಆಡುವ 7ರ ಬಳಗದಲ್ಲಿ ಸುಖೇಶ್ ಹೆಗಡೆಗೆ ಸ್ಥಾನ ಸಿಕ್ಕಿರಲಿಲ್ಲ. ಕೇವಲ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಮಾತ್ರ ಸುಖೇಶ್ ಹೆಗಡೆ ಅವರನ್ನ ಬೆಂಗಾಲ್ ವಾರಿಯರ್ಸ್ ತಂಡ ಬಳಸಿಕೊಳ್ಳುತ್ತಿತ್ತು. ಹೀಗೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬಂದಂತಹ ಸುಖೇಶ್ ಹೆಗಡೆ ತಮ್ಮ ರೈಡಿಂಗ್ ನಲ್ಲಿ ಕಮಾಲ್ ಅನ್ನು ಮಾಡಿ ಪಂದ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ಅನ್ನು ನೀಡುತ್ತಿದ್ದರು. ಯಾವಾಗ ಬೆಂಗಾಲ್ ವಾರಿಯರ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದಂತಹ ಮಣೀಂದರ್ ಸಿಂಗ್ ಇಂಜುರಿಗೆ ಒಳಗಾದರು, ಆಗ ಸುಖೇಶ್ ಹೆಗಡೆಗೆ ಆಡುವ 7ರ ಬಳಗದಲ್ಲಿ ಸ್ಥಾನ ಸಿಗುತ್ತದೆ. ತಮಗೆ ಸಿಕ್ಕಂತಹ ಈ ಅವಕಾಶವನ್ನ ಉತ್ತಮ ರೀತಿಯಲ್ಲಿ ಸುಖೇಶ್ ಹೆಗಡೆ ಬಳಸಿಕೊಳ್ಳುತ್ತಾರೆ. ಅದರಲ್ಲೂ ಕೂಡ ಬೆಂಗಾಲ್ ವಾರಿಯರ್ಸ್ ತಂಡದ ಪ್ಲೇ ಆಫ್ ಪಂದ್ಯಗಳಲ್ಲಿ ಸುಖೇಶ್ ಹೆಗಡೆ ಮಿಂಚಿದ್ದರು. ಇನ್ನು ಸುಖೇಶ್ ಹೆಗಡೆ ಕಳೆದ 2-3 ಸೀಸನ್ಗಳಿಂದ ಉತ್ತಮವಾದಂತಹ ಪ್ರದರ್ಶನ ಪ್ರೊ ಕಬಡ್ಡಿಯಲ್ಲಿ ನೀಡಿರಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅವರ ಇಂಜುರಿ. ಆದರೆ ಈ ಬಾರಿ ತಮ್ಮ ಇಂಜುರಿಯಿಂದ ಹೊರಬಂದು ಉತ್ತಮವಾದಂತಹ ಪ್ರದರ್ಶನವನ್ನ ಸುಖೇಶ್ ಹೆಗಡೆ ನೀಡಿದ್ದರು. ಇಂತಹ ಸುಖೇಶ್ ಹೆಗಡೆಗೆ ಮುಂದೊಂದು ದಿನ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಆಡಬೇಕೆಂಬ ಆಸೆ ಇದೆಯಂತೆ. ಕರ್ನಾಟಕದ ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಆಡುವ ಆಸೆ ಇರುತ್ತದೆ. ಆದರೆ ಪ್ರೊ ಕಬಡ್ಡಿಯಲ್ಲಿ ಬಿಡ್ಡಿಂಗ್ ಮೂಲಕ ಆಟಗಾರರನ್ನ ಖರೀದಿ ಮಾಡುವುದರಿಂದ ನಮಗೆ ಒಂದು ನಿರ್ದಿಷ್ಟ ತಂಡವನ್ನು ಸೇರಲು ಸಾಧ್ಯವಾಗುವುದಿಲ್ಲ. ಮುಂದಿನ ಆವೃತ್ತಿಗಳಲ್ಲಾದರೂ ಬೆಂಗಳೂರು ಬುಲ್ಸ್ ತಂಡ ನನ್ನನ್ನ ಖರೀದಿ ಮಾಡುತ್ತದೆ ಎಂಬ ಆಶಾಭಾವನೆ ನನ್ನಲ್ಲಿದೆ ಅಂತ ಸುಖೇಶ್ ಹೆಗಡೆ ಹೇಳಿದ್ದಾರೆ. ಇನ್ನು ಸುಖೇಶ್ ಹೆಗಡೆ ಒಬ್ಬ ಲೆಫ್ಟ್ ರೈಡರ್ ಆಗಿದ್ದಾರೆ. ಬೆಂಗಳೂರು ಬುಲ್ಸ್ ತಂಡದಲ್ಲಿ ಪವನ್ ರೈಟ್ ರೈಡರ್ ಆಗಿದ್ದಾರೆ. ಬೆಂಗಳೂರು ಬುಲ್ಸ್ ತಂಡದಲ್ಲಿ ಕಳೆದ ಕೆಲವು ಸೀಸನ್ಗಳಿಂದ ಲೆಫ್ಟ್ ರೈಡರ್ ಕೊರತೆ ಖಂಡಿತವಾಗಿಯೂ ಇದೆ. ಒಂದು ವೇಳೆ ಬೆಂಗಳೂರು ಬುಲ್ಸ್ ತಂಡ ಸುಖೇಶ್ ಹೆಗಡೆ ಅವರನ್ನ ಏನಾದರೂ ಖರೀದಿ ಮಾಡಿದರೆ ಸುಖೇಶ್ ಹೆಗಡೆ ಬೆಂಗಳೂರು ಬುಲ್ಸ್ ನಲ್ಲಿರುವಂತಹ ಲೆಫ್ಟ್ ರೈಡರ್ ಕೊರತೆಯನ್ನ ಖಂಡಿತವಾಗಿಯೂ ನೀಗಿಸುತ್ತಾರೆ ಎಂಬ ನಂಬಿಕೆ ಬಹುತೇಕ ಬೆಂಗಳೂರು ಬುಲ್ಸ್ ನ ಅಭಿಮಾನಿಗಳಲ್ಲಿದೆ. ನಿಮ್ಮ ಪ್ರಕಾರ ಸೀಸನ್ 8ರಲ್ಲಿ ಬೆಂಗಳೂರು ಬುಲ್ಸ್ ತಂಡ ಸುಖೇಶ್ ಹೆಗಡೆ ಅವರನ್ನ ಖರೀದಿ ಮಾಡಬೇಕಾ ಅಥವಾ ಬೇಡವಾ ಎಂಬ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನೀವು ಕರ್ನಾಟಕದ ಆಟಗಾರ ಸುಖೇಶ್ ಹೆಗಡೆ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಮಾಡಿ. ಥ್ಯಾಂಕ್ ಯು.